नमस्कार कुरुब पंचमसाली वाल्मीकि मीसलाति पट्टु स्वामीजी मीसलाति सुळिगे सिलुकिद्देगे बीएसवाई यारिगे 2A यारिगे एसटी अडकत्तरियल्लि राजहुलि नन्न कैनल्लि साध्य इल्ल एंदिद्द बीएसवाई सडन्नागि यू टर्न होडेदिद्देके सीएं विरुद्ध राजीनामे अस्त्र प्रयोगिसुत्तिद्दारे समुदायद स्वामीजी इदे ई होत्तिन फोकस 18 सीएम गे मीसलाति कंटक नानु चैत्रराज ಇದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ ಇದೊಂದು ರೀಜನಲ್ ಪಾರ್ಟಿ ಅಲ್ಲ ಯಾವುದೇ ಇಶ್ಯೂಗಳು ಬಂದರೂ ಸಹ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗುತ್ತೆ ಯಡಿಯೂರಪ್ಪ ಅವರಿಗೆ ವಯಸ್ಸಾಯಿತ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಎಲ್ಲೇ ಒಂದು ಕಡೆ ಅವರ ಬುದ್ಧಿ ಸ್ಥಿಮಿತದಿಂದ ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ ವಯಸ್ಸಾಯಿತ ಕಾಯಿಲೆಯಿಂದ ಬುದ್ಧಿ ಪರಮಣೆಯಿಂದ ನರಳುತ್ತಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಇವತ್ತಿನ ಘಟನೆಗೆ ನೇರ ಅವರೇ ಹೊಣೆ ಆಗಿದ್ದಾರೆ ನಮ್ಮ ಕಡೆಯಿಂದ ಯಾರು ಕೂಡ ಹೊಣೆ ಅಲ್ಲ ಅದು ರಾಜರು ತಪ್ಪು ಮಾಡಿದ್ರೆ ಉಳಿದವರೆಲ್ಲ ಏನು ಮಾಡಕಾಗುತ್ತೆ ಮತ್ತು ಈಗೇನು ವರದಿಯನ್ನು 24 ಅವರ್ಸ್ ನಲ್ಲಿ ತರಿಸಿಕೊಳ್ಳುವಂಥದ್ದು ವ್ಯವಸ್ಥೆ ಅವರಿಗಿದೆ ರಾಜನಿಗೆ ಪರಮಾಧಿಕಾರ ಇದೆ ಇದು ಕೇಂದ್ರಕ್ಕೆ ಹೋಗುವುದು ಅವರನ್ನು ಭೇಟಾಗುವಂಥದ್ದು ಅವಶ್ಯಕತೆಯೇ ಇಲ್ಲ ಇದು ನಮ್ಮ ಸಮುದಾಯಗಳ ಬಗ್ಗೆ ಏನು ಮನಸ್ಸಿನಲ್ಲಿ ಇದು ಯಡಿಯೂರಪ್ಪನವರ ನಿಜವಾದಂಥ ಬಣ್ಣ ಇವತ್ತು ವಿಧಾನಸಭೆಯಲ್ಲಿ ಆನ್ ದಿ ರೆಕಾರ್ಡ್ ಇವತ್ತು ಬಯಲಾಗಿದೆ ಮುಖ್ಯಮಂತ್ರಿಗಳು ತಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೋಬೇಕು ಮಾಡ್ಕೋದಿದ್ರೆ ನಮ್ಮ ಪಾದಯಾತ್ರೆ ಬೆಂಗಳೂರು ಹೋಗೋದರೊಳಗೆ ಅವರು ಸ್ಥಾನದಿಂದ ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಕುರುಬ ಪಂಚಮಸಾಲಿ ವಾಲ್ಮೀಕಿ ಮೀಸಲಾತಿ ಪಟ್ಟು ಸ್ವಾಮೀಜಿಗಳ ಮೀಸಲಾತಿ ಸುಳಿಗೆ ಸಿಲುಕಿದ್ದು ಹೇಗೆ ಬಿಎಸ್ವೈ ಯಾರಿಗೆ 2A ಯಾರಿಗೆ ಎಸ್ಟಿ ಅಡ್ಡ ಕತ್ತರಿಯಲ್ಲಿ ರಾಜಹುಲಿ ಬಿಎಸ್ವೈ ಸರ್ಕಾರಕ್ಕೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇವೆ ಎಷ್ಟು ದಿನ ಸಂಪುಟ ಖಾತೆ ಖ್ಯಾತೆ ವಿಚಾರಗಳು ಸದ್ದು ಮಾಡಿದ್ವ ಆದರೆ ಈಗ ಮತ್ತೊಂದು ವಿಚಾರ ಬಿಎಸ್ವೈಗೆ ದೊಡ್ಡ ತಲೆನೋವಾಗಿದೆ ಎಸ್ ಮೀಸಲಾತಿ ಕದನದ ಸಣ್ಣ ಕಿಡಿ ಇವತ್ತು ದೊಡ್ಡ ಜ್ವಾಲೆಯಾಗಿ ಹೊತ್ತಿ ಉರಿತಿದೆ ಕಳೆದ ಹಲವು ತಿಂಗಳಿನಿಂದ ಮೀಸಲಾತಿಯ ಹೋರಾಟದ ಜ್ವಾಲೆ ಸರ್ಕಾರವನ್ನ ನಿಧಾನವಾಗಿ ಆವರಿಸಿಕೊಳ್ತಾ ಬಂದಿತ್ತು ಈಗ ಈ ಬೆಂಕಿ ಮತ್ತೆ ಭುಗಿಲೆದ್ದಿದ್ದು ಸಿಎಂ ಬಿಎಸ್ವೈರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಎಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿದ್ದ ಮೀಸಲಾತಿ ಸಮರ ಈಗ ಮತ್ತೆ ಮುನ್ನೆಲೆಗೆ ಬಂದಿತ್ತು ಸಿಎಂಗೆ ಮತ್ತೆ ಕಂಟಕ ತಂದಿದೆ ಒಂದು ಕಡೆ ಕುರುಬ ಸಮುದಾಯ ಮತ್ತೊಂದು ಕಡೆ ಪಂಚಮಸಾಲಿ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯ ಮೀಸಲಾತಿಗಾಗಿ ಪಟ್ಟು ಹಿಡಿದು ಕುಳಿತಿವೆ ಸ್ವಾಮೀಜಿಗಳ ಮೀಸಲಾತಿಯ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ ಬಿಎಸ್ವೈ ಯಾರಿಗೆ 2A ಮೀಸಲಾತಿ ಸಿಗುತ್ತೆ ಯಾರಿಗೆ ಎಸ್ಟಿ ಮೀಸಲಾತಿ ಸಿಗುತ್ತೋ ಅನ್ನೋ ಪ್ರಶ್ನೆ ಎದ್ದಿದೆ ಅಡ್ಡಕತ್ತಿರಲ್ಲಿ ಸಿಲುಕಿಕೊಂಡಿದ್ದಾರೆ ರಾಜಹುಲಿ ಆಳಿಗೊಂದು ಕಲ್ಲು ಹೊಡೆದಂತೆ ಎಲ್ಲಾ ಜಾತಿಗಳು ನಮಗೂ ಮೀಸಲಾತಿ ಬೇಕು ನಮಗೂ ಮೀಸಲಾತಿ ಬೇಕು ಅಂತ ಆಗ್ರಹಿಸುತ್ತಿವೆ ಈ ಕಡೆ ಪಂಚಮಸಾಲಿ ಲಿಂಗಾಯತ ಸ್ವಾಮೀಜಿಗಳು ನಾಯಕರು ಕೂಡ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು ಹಲವು ಹಗ್ಗ ಜಗ್ಗಾಟದ ನಂತರ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಬಿಎಸ್ವೈ ಕೊನೆಗೂ ತಮ್ಮ ಪಟ್ಟು ಸಡಿಲಿಸಿದ್ರು ಸಿಎಂ ಈ ಒಂದು ನಿರ್ಧಾರ ಯಾವ ರೀತಿ ಎಫೆಕ್ಟ್ ಬೀಳುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಕುರುಬ ಸಮುದಾಯ ಕೂಡ ಕಳೆದ ಒಂದು ತಿಂಗಳಿನಿಂದ ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ಮಾಡ್ತಿವೆ ಆದರೆ ಇನ್ನು ಬಿಎಸ್ವೈ ಕುರುಬ ಸಮುದಾಯದ ಬೇಡಿಕೆಗೆ ಯಾವುದೇ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯ ಕೂಡ ನಮ್ಮ ಜಾತಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಈ ಹಿಂದಿನಿಂದ ಸಿಎಂಗೆ ಒತ್ತಾಯಿಸುತ್ತಿದ್ದಾರೆ ಅಷ್ಟಕ್ಕೂ ಮೊದಲು ಪಂಚಮಸಾಲಿ ಸಮುದಾಯಕ್ಕೆ ಯಾವುದೇ ರೀತಿ ಮೀಸಲಾತಿ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದ ಬಿಎಸ್ವೈ ಒಮ್ಮೆಲೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅಂದಿದ್ಯಾಕೆ ತಮ್ಮದೇ ಹೇಳಿಕೆಯನ್ನ ಬದಲಾಯಿಸಿದ್ದೇಕೆ ರಾಜಹುಲಿ ಈ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ಯಾಕೆ ಬಿಎಸ್ವೈ ಬಿಜಾಪುರ ಶಾಸಕ ಬಿಜೆಪಿ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಿಸಿದಂತೆ
ಸಿಎಂಗೆ ಒಂದು ನಿಲುವನ್ನ ಕೈಗೊಳ್ಳಲು ಆಗ್ರಹಿಸಿದ್ರು. ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರತಿಕ್ರಿಯಿಸಿದ ಸಿಎಂ, ನಮ್ಮದು ರಾಷ್ಟ್ರೀಯ ಪಕ್ಷವೇ ಹೊರತು ಪ್ರಾದೇಶಿಕ ಪಕ್ಷವಲ್ಲ, ಯಾವುದೇ ವಿಚಾರವನ್ನ ಪ್ರಧಾನಿ ಸಲಹೆ ಪಡೆದೇ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳೋ ಮೂಲಕ ನನ್ನಿಂದ ಏನು ಸಾಧ್ಯ ಇಲ್ಲ ಅನ್ನೋ ಸಂದೇಶ ರವಾನಿಸಿದ್ರು. ಇದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ. ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನು ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ. ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಅಧಿಕಾರ ನನಗಿಲ್ಲ. ಯಾರು ಬೇಕೋ ಕರ್ಕೊಂಡು ಹೋಗಿ, ಕೇಂದ್ರದ ನಾಯಕನ ಭೇಟಿ ಮಾಡಿ. ನಾನಂತೂ ಇಲ್ಲಿ ಕುಂತು ಇದು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಜಯಮೃತ್ಯುಂಜಯ ಸ್ವಾಮೀಜಿ, ಯಾವಾಗ ಬಿಎಸ್ವೈ ವಿಧಾನಸಭೆಯಲ್ಲಿ ನನ್ನಿಂದ ಯಾವುದೇ ತೀರ್ಮಾನ ಕೈಗೊಳ್ಳೋಕೆ ಸಾಧ್ಯ ಇಲ್ಲ ಅಂದ್ರ ಪಂಚಮಸಾಲಿ ಸ್ವಾಮೀಜಿಗಳು ನಾಯಕರು ಅವರ ವಿರುದ್ಧ ಕೆಂಡಾಮಂಡಲ ಆದ್ರು. ಬಿಎಸ್ವೈ ವಿರುದ್ಧ ವಾಕ್ಪ್ರಹಾರಗಳ ಸುರಿಮಳೆಗೆ ಎದುರಾಯಿತು. ಸಿಎಂ ಕೊಟ್ಟ ಆ ಒಂದೇ ಒಂದು ಹೇಳಿಕೆಯಿಂದ ಪಂಚಮಸಾಲಿ ಸಮುದಾಯವೇ ರಾಜಹುಲಿ ವಿರುದ್ಧ ಮುಗಿಬಿತ್ತು. ಪಂಚಮಸಾಲಿ ಹೋರಾಟದ ನೇತೃತ್ವ ವಹಿಸಿಕೊಂಡಿರೋ ಜಯಮೃತ್ಯುಂಜಯ ಸ್ವಾಮೀಜಿ ಪ್ರತಿಕ್ರಿಯಿಸಿ, ಬಿಎಸ್ವೈ ಪಂಚಮಸಾಲಿ ಸಮುದಾಯದಿಂದಲೇ ಸಿಎಂ ಆಗಿದ್ದಾರೆ, ಅದನ್ನು ಅವರು ಮರೆತು ಬಿಟ್ಟಿದ್ದಾರೆ, ಅವರಿಗೆ ವಯಸ್ಸಾಗಿದೆ, ಆದಷ್ಟು ಬೇಗ ಅವರನ್ನ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೇಳಪ್ಪ ಅಂತ ಹೇಳಿ ಕಳಿಸಿದ್ರು. ಇವತ್ತು ನೋಡಿದ್ರೆ ಅಧಿವೇಶನದಲ್ಲಿ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ವರಿಷ್ಠ ಬಿಟ್ಟಿದ್ದೇನೆ ಅಂತ ವಿಚಾರ ಹೇಳ್ತಾರೆ. ಎಲ್ಲೇ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ, ಯಡಿಯೂರಪ್ಪನವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ. ಎಲ್ಲೇ ಒಂದು ಕಡೆ ಅವ್ರ ಬುದ್ಧಿ ಸ್ಥಿಮಿತದಿಂದ, ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ, ಹಾಗೆ ದಿನಕ್ಕೊಂದು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದೊಳಗೆ ಅದು ಸಮುದಾಯಗಳ ವಿಚಾರದಲ್ಲಿ, ಸಮುದಾಯಗಳು ನೀವು ಮುಖ್ಯಮಂತ್ರಿ ಕಾಣಕ್ಕೆ ನಮ್ಮ ಆತ್ಮಹತ್ಯೆ ಮಾಡ್ತೀವಿ, ನಾವ್ಯಾಕೆ ಮಾಡ್ತಿದ್ವಿ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಯೋಸಹಜ ಕಾಯಿಲೆಯಿಂದ ಬುದ್ಧಿ ಬರವಣೆಯಿಂದ ನರಳುತ್ತಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಇದುವರೆಗೂ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದ್ದಿಂದ ಸಾಕು, ಕೂಡಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಗೃಹ ಸಚಿವರು, ಸನ್ಮಾನ್ಯ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ಅವರನ್ನ ವಿಮುಕ್ತಗೊಳಿಸಿ. ಬಿಎಸ್ವೈ ಬಣ್ಣ ಬಯಲಾಯಿತು ಅಂದ್ರು ಯತ್ನ. ಬಿಎಸ್ವೈ ಅಂದ್ರೆ ಸದಾ ಕೆಂಡಾ ಕಾರು ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಅವರ ನಿಜವಾದ ಬಣ್ಣ ಬಯಲಾಯಿತು ಅಂತ ಹರಿಹಾಯ್ದ್ರು. ಇವತ್ತು ಅವ್ರದ್ದು ಬಹಿರಂಗ ಆಯ್ತು. ಅವ್ರು ಏನು ಮನಸ್ಸಿನಲ್ಲಿದೆ, ನಮ್ಮ ಸಮುದಾಯಗಳ ಬಗ್ಗೆ ಏನು ಮನಸ್ಸಿನಲ್ಲಿದೆ, ಇವತ್ತು ಯಡಿಯೂರಪ್ಪನವರ ನಿಜವಾದಂಥ ಬಣ್ಣ ಇವತ್ತು ವಿಧಾನಸಭೆಯಲ್ಲಿ ಆನ್ ದಿ ರೆಕಾರ್ಡ್ ಇವತ್ತು ಬಯಲಾಗಿದೆ. ಸಮುದಾಯದ ಆಕ್ರೋಶದ ಬೆನ್ನಲ್ಲೇ ಯೂಟರ್ನ್ ಹೊಡೆದ ಸಿಎಂ, ಮೀಸಲಾತಿ ಅಧ್ಯಯನಕ್ಕೆ ಆದೇಶಿಸಿದ ಸಿಎಂ. ಯಾವಾಗ ಪಂಚಮಸಾಲಿ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಯಿತೋ ತಕ್ಷಣಕ್ಕೆ ಅಲರ್ಟ್ ಆದ ಸಿಎಂ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದ್ರು. ಈಗಾಗಲೇ ಬಿಎಸ್ವೈ ತಮ್ಮ ಎಡವಟ್ಟು ನಿರ್ಧಾರಗಳಿಂದ ಹೆಸರುವಾಸಿಯಾಗಿದ್ದಾರೆ. ಬೆಳಗ್ಗೆ ಒಂದು ನಿರ್ಧಾರ, ಸಂಜೆ ಒಂದು ನಿರ್ಧಾರ ಕೈಗೊಳ್ಳೋ ಬಿಎಸ್ವೈ ಲಿಂಗಾಯತ ಮೀಸಲಾತಿ ವಿಚಾರದಲ್ಲಿ ಮತ್ತೆ ಅದೇ ಎಡವಟ್ಟನ್ನೇ ಮುಂದುವರೆಸಿದ್ರು. ಬೆಳಗ್ಗೆ ಇದು ನನ್ನ ಕೈಯಲ್ಲಿಲ್ಲ ಅಂತ ವಿಧಾನಸಭೆಯಲ್ಲಿ ಉತ್ತರಿಸಿದ್ರು. ನಂತರ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ಸಂಬಂಧ ಅಧ್ಯಯನ ನಡೆಸಿ ವರದಿ ನೀಡುವಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಬಿಎಸ್ವೈ ಪತ್ರ ಬರೆದಿದ್ದಾರೆ. ಪಂಚಮಸಾಲಿ ಶ್ರೀಗಳ ಮಾತು ಹೊರಬಿದ್ದ ನಂತರ ಸ್ಪಷ್ಟನೆ ನೀಡಿದ ಸಿಎಂ, ಸ್ವಾಮೀಜಿಗಳು ನನ್ನ ಮಾತನ್ನ ಅಪಾರ್ಥ ಮಾಡಿಕೊಂಡಿದ್ದಾರೆ. ಸಮುದಾಯಕ್ಕೆ 2A ಮೀಸಲಾತಿ ನೀಡುವ ಕುರಿತು ಈಗಾಗಲೇ ಸಮುದಾಯದ ಸಚಿವರಾದ ಮುರುಗೇಶ್ ನಿರಾಣಿ, ಸಿಸಿ ಪಾಟೀಲ್ ಮತ್ತು ಉಳಿದ ಶಾಸಕರೊಂದಿಗೂ ಮಾತುಕತೆ ನಡೆಸಿದ್ದೇನೆ. ಅಲ್ಲದೆ ಪಾದಯಾತ್ರೆ ಮಾಡುತ್ತಿರುವ ಸ್ವಾಮೀಜಿಗಳ ಮನವೊಲಿಕೆಗೆ ಸಚಿವರನ್ನು ಕಳಿಸಿಕೊಟ್ಟಿದ್ದೇನೆ ಅಂತ ಬಿಎಸ್ವೈ ಹೇಳಿದ್ರು. ಕರ್ನಾಟಕ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕವಾಗಿ ಹಿಂದುಳಿದಿದೆ. ಸಮಾಜದ ಕಡುಬಡವರಿಗೆ ತೊಂದರೆ ಆಗೋದ್ರಿಂದ ತಮ್ಮ ಸಮಾಜವನ್ನ ಹಿಂದುಳಿದ 2A ಮೀಸಲಾತಿಗೆ ಒಳಪಡಿಸಲು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿ ವರದಿ ಸಲ್ಲಿಸುವಂತೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಸೂಚಿಸಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ ಹಲವರಿಗೆ ಮೀಸಲಾತಿ ಸಿಕ್ಕಿದೆ. ಈ ಹಿನ್ನೆಲೆ ಪಂಚಮಸಾಲಿಯವರು ಮೀಸಲಾತಿ ಕೇಳಿದ್ದಾರೆ, ಈಗ ಅವರ ಅಧ್ಯಯನಕ್ಕೆ ಸಿಎಂ ಸೂಚಿಸಿದ್ದಾರೆ ಅಂತ ಡಿಸಿಎಂ ಅಶ್ವತ್ಥನಾರಾಯಣ್ ದಿಲ್ಲಿಯಲ್ಲಿ ಹೇಳಿಕೆ ನೀಡಿದ್ರು. ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ನೀಡಲು ಹಿಂದುಳಿದ ವರ್ಗಗಳ ಅಧ್ಯಯನಕ್ಕೆ ಸಿಎಂ ಶಿಫಾರಸು ಮಾಡಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕೆಲವು ಸ್ವಾಮೀಜಿಗಳ ಹೋರಾಟ ಅವರ ಬೇಡಿಕೆಗಳ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅಂದ್ರು. ಹಾಗೆ ಜೆಡಿಎಸ್ ನಾಯಕ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯಿಸಿ ಸಿಎಂ ನಿರ್ಧಾರವನ್ನ ಸ್ವಾಗತಿಸಿದ್ರು. ಏನೋ ಆ ಟೆನ್ಷನ್ದಾಗ ಸದನದಲ್ಲಿ ಗೊತ್ತಿರೋದು ನಿಮ್ಗೆ ಆಯ್ತರೆ ಹೇಳಿರ್ಬೋದು, ಬಟ್ ಕೊನೆಗೆ ಏನಂದ್ರೆ ನಾವು ಲಾಸ್ಟಿ ಏನದನ್ನು ಆಯೋಗಕ್ಕೆ ಕೊಡಬೇಕಂತ ಮಾಡ್ಯಾರ. ಆಯೋಗಕ್ಕೆ ಕೊಟ್ಟ ನಂತರ ಅದ್ರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿ ಅಂತ ಕೊಡ್ತಾರೆ.
ಅದು ಒಳ್ಳೆ ಬೆಳವಣಿಗೆ ಅಂತ ನಾನು ಅನಿಸಿದೆ. ಒಳ್ಳೆ ಸಿಎಂ ಬಿಎಸ್ವೈಗೆ ಸ್ವಜಾತಿಯವರೇ ಮಗ್ಗಲು ಮುಳ್ಳಾಗಿದ್ದಾರೆ. ಈ ಹಿಂದೆ ಬಿಎಸ್ವೈ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಹೈಕಮಾಂಡ್ ವಿರುದ್ಧ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು. ವೀರಶೈವ ಲಿಂಗಾಯತವನ್ನ ತರಾತುರಿಯಲ್ಲಿ ಯುಎಗೆ ಸೇರಿಸೋಕೆ ಹೋಗಿದ್ರು ಬಿಎಸ್ವೈ. ಆದರೆ ಅವರ ನಿರ್ಧಾರಕ್ಕೆ ಹೈಕಮಾಂಡ್ ಫುಲ್ ಬ್ರೇಕ್ ಹಾಕಿತ್ತು. ಈ ವಿಚಾರದಲ್ಲೂ ಬಿಎಸ್ವೈಗೆ ತೀವ್ರ ಹಿನ್ನಡೆಯಾಗಿತ್ತು. ಈಗ ಪಂಚಮಸಾಲಿ ಮೀಸಲಾತಿ ಹೋರಾಟ ವಿಚಾರದಲ್ಲೂ ಸಿಎಂ ಅನೇಕ ಕಸರತ್ತುಗಳನ್ನ ಮಾಡಿದ್ರು. ಸ್ವಾಮೀಜಿಗಳ ಮನವೊಲಿಸೋಕೆ ಪ್ರಯತ್ನ ಪಟ್ರು. ಹೋರಾಟ ಕೈಬಿಡುವಂತೆ ಮನವಿ ಮಾಡಿಕೊಂಡಿದ್ರು. ಆದರೆ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ. ಈಗ ಪಂಚಮಸಾಲಿ ಒತ್ತಡಕ್ಕೆ ಮಣಿದ ಬಿಎಸ್ವೈ ಅಧ್ಯಯನಕ್ಕೆ ಹಸಿರು ನಿಶಾನೆ ತೋರಿಸಿದ್ದಾರೆ. ಈಗ ಇದರ ಬೆನ್ನಲ್ಲೇ ಸಿಎಂಗೆ ಸವಾಲಾಗಿರೋದು ಅಂದ್ರೆ ಅದುವೇ ಕುರುಬ ಮೀಸಲಾತಿ ಹೋರಾಟ. ಸಿಎಂ ಒಂದು ಸಮುದಾಯದ ಪರ ನಿರ್ಧಾರ ಕೈಗೊಂಡಿರೋದು ಇನ್ನುಳಿದ ಸಮಾಜಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕುರುಬ ಸಮುದಾಯ ಕೂಡ ಹಲವು ದಿನಗಳಿಂದ ಮೀಸಲಾತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾನೆ ಬಂದಿದೆ. ಆದ್ರೆ ಕುರುಬ ಸಮುದಾಯದ ಬಗ್ಗೆ ಸಿಎಂ ಇಲ್ಲಿವರೆಗೂ ಬಾಯ್ ಬಿಟ್ಟಿಲ್ಲ. ಇದರಿಂದ ಕುರುಬ ಸಮುದಾಯ ಸಿಡಿದೇಳುತ್ತ. ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಔಟ್ ಮೇಲೆ.